ಆ ಹಲೋ ಹಲವು ವಿದ್ಯಾರ್ಥಿಗಳೇ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಎಸ್ ಎಲ್ ಸಿ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದರು ಈಗ ಇದೀಗ ಫೈನಲ್ ವೇಳಾಪಟ್ಟಿ ಅಂದರೆ ಅಂತಿಮ ವೇಳಾಪಟ್ಟಿಯನ್ನು ಇದು ಮಾಡಿದ್ದಾರೆ ಇದೇ ಫೈನಲ್ ಇನ್ನು ಯಾವುದೇ ರೀತಿ ಮಾಡಿಫಿಕೇಷನ್ ಆಗೋದಿಲ್ಲ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ವಿಧಾನಸಭೆ ಎಲೆಕ್ಷನ್ ಇರೋ ಕಾರಣ ಈ ವರ್ಷ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆ ಬೇಗ ನಡೀತಾ ಇತ್ತು ತಾತ್ಕಾಲಿಕ ವೇಳಾಪಟ್ಟಿ ಬಿತ್ತು ಈಗ ಅಂತಿಮ ವೇಳಾಪಟ್ಟಿ ಬಿಟ್ಟಿದ್ದಾರೆ ಅದರ ಪ್ರಕಾರ ನಿಮಗೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಮಾರ್ಚ್ ಮೂವತ್ತೊಂದರಂದು ನಮಗೆ ಎಸ್ ಎಲ್ ಸಿ ಫೈನಲ್ ಪರೀಕ್ಷೆ ಕೂಡ ಪ್ರಕಟಣೆ ಮಾಡ್ತಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ನಿಮಗೆ ಟೈಮಿಂಗ್ಸ್ ಇರ್ತದೆ ಇಲ್ಲಿ ಹದ್ ಮೂವತ್ತನೇ ತಾರೀಕು ಶುಕ್ರವಾರ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಸಂಸ್ಕೃತ ಒಂದನೇ ತಾರೀಕು ಶನಿವಾರ ಪರೀಕ್ಷೆ ಇರೋದಿಲ್ಲ ಎರಡನೇ ತಾರೀಕು ಭಾನುವಾರ ರಜೆ ಇರುತ್ತೆ ಸೋಮವಾರ ಮೂರನೇ ತಾರೀಕು ಮಹಾವೀರ ಜಯಂತಿ ರಜೆ ಇರುತ್ತೆ ನಂತರ ನಾಲ್ಕನೇ ತಾರೀಕು ಮಂಗಳವಾರ ಕೋರ್ಸ್ ಆಗಿ ಗಣಿತ ಮತ್ತು ಸಮಾಜಶಾಸ್ತ್ರ ಇರ್ತದೆ ಐದನೇ ತಾರೀಕು ರಜೆ ಪರೀಕ್ಷೆ ಇರೋದಿಲ್ಲ ಆರನೇ ತಾರೀಕು ದ್ವಿತೀಯ ಭಾಷೆಗಳಿರ್ತವೆ ಇಂಗ್ಲೀಷ್ ಅವ್ರು ಕನ್ನಡ ಏಳನೇ ತಾರೀಕು ಶುಕ್ರವಾರ ಪರೀಕ್ಷೆ ಇರೋದಿಲ್ಲ ಎಂಟನೇ ತಾರೀಕು ಶುಕ್ರವಾರ ಕೋರ್ಸ್ ಅಪ್ಡೇಟ್ ಇರ್ತವೆ ನೋಡ್ಬೋದು ನೀವು ಅರ್ಥಶಾಸ್ತ್ರ ಇರುತ್ತೆ ಒಂಬತ್ತನೇ ತಾರೀಕು ಭಾನುವಾರ ರಜೆ ಇರ್ತದೆ ಹತ್ತನೇ ತಾರೀಕು ಕೂಡ ಕೋರ್ಸ್ ಅಪ್ಡೇಟ್ ಇರ್ತದೆ ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಇರ್ತದೆ ಇನ್ನು ಹನ್ನೆರಡು ನಾಲ್ಕು ಸಾವಿರದ ಬುಧವಾರ ತೃತೀಯ ಭಾಷೆ ಇರ್ತದೆ ನಿಮ್ಗೆ ಯಾವುದಿದೆ ಅದು ಅದೇ ರೀತಿ ಮಧ್ಯಾಹ್ನ ನಿಮಗೆ ಇದು ಎಸ್ ಎನ್ ಎಸ್ ಕ್ಯೂ ಎಫ್ ಪರೀಕ್ಷಾ ಮಾಹಿತಿಗಳು ಕೂಡ ಇರ್ತವೆ ಹದಿಮೂರನೇ ತಾರೀಕು ಗುರುವಾರ ರಜೆ ಇರುತ್ತೆ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ರಜೆ ಇರುತ್ತೆ ಹದಿನೈದನೇ ತಾರೀಕು ಶನಿವಾರ ನಿಮಗೆ ಸಮಾಜ ವಿಜ್ಞಾನ ಕೊನೆಯ ಪರೀಕ್ಷೆ ಆಗಿರುತ್ತೆ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದರೆ ಹದಿನೇಳು ನಾಲ್ಕು ಇಪ್ಪತ್ತ್ಮೂರು ಸೋಮವಾರ ನಂದು ಜಿ ಟಿ ಎಸ್ ಪರೀಕ್ಷೆಗಳು ಇರ್ತವೆ ಅದು ಇರೋ ಬರ್ಬೋದು ಇಲ್ಲಿ ಹಿಂದೂಸ್ತಾನಿ ಕನ್ನಡ ಸಂಗೀತ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂಧ ಕಿವಿಡ ಮತ್ತು ಮುಗ ಮತ್ತು ಕಲಿತಾನೂತ ಇರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬೆರಳು ನಿಗದಿಪಡಿಸುವ ಸಮಯ ಜೊತೆಗೆ ಒಂದು ಗಂಟೆ ಎಕ್ಸ್ಟ್ರಾ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ವಿಷಯಕ್ಕೂ ಓದಲು ಹದಿನೈದು ನಿಮಿಷ ನಿಮಗೆ ಪರೀಕ್ಷೆ ಪ್ರಾರಂಭದ ಟೈಮಲ್ಲಿ ಎಕ್ಸ್ಟ್ರಾ ವರ್ಷನ್ನು ಕೊಡ್ತಾರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರೆಗ್ಯುಲರ್ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಪ್ರಥಮ ಭಾಷೆಗೆ ನೂರು ಅಂಕ ಉಳಿದ ವಿಷಯಗಳಿಗೆ ಗರಿಷ್ಠ ಅಂಕ ಇರ್ತವೆ ಪ್ರಥಮ ಭಾಷೆ ಮತ್ತು ಐಚ್ಛಿಕ ವಿಷಯಗಳಲ್ಲಿ ಪರಿಶ್ಠು ವಿದ್ಯಾರ್ಥಿಗಳು ಮೂರು ಗಂಟೆ ಹದಿನೈದು ನಿಮಿಷ ಇರ್ತದೆ ಮೂರು ಗಂಟೆ ಎಕ್ಸಾಮ್ ಬರೋಕೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದೋದಲು ದ್ವಿತೀಯ ಮತ್ತು ತೃತೀಯ ಭಾಷೆಗಳಿಗೆ ಎರಡು ಗಂಟೆ ನಲವತ್ತೈದು ನಿಮಿಷ ಇರ್ತದೆ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷ ಕಾಲಾವಕಾಶವನ್ನು ನೀಡಿದ್ದಾರೆ ಪ್ರಥಮ ಭಾಷೆ ಮತ್ತು ಐಚ್ಛಿಕ ವಿಷಯಗಳಿಗೆ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಇರ್ತದೆ ದ್ವಿತೀಯ ಮತ್ತು ತೃತೀಯ ಭಾಷೆಗಳಿಗೆ ಹತ್ತುವರೆಯಿಂದ ಒಂದೂವರೆ ಗಂಟೆ ಇರ್ತದೆ ನಂತರ ಜಿ ಟಿ ಎಸ್ ಅಂತ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅವರಿಗೆ ಮಧ್ಯಾಹ್ನ ಎರಡುವರೆ ನಂತರ ಸಂಗೀತ ಅವರು ಕೂಡ ಮಧ್ಯಾಹ್ನ ನಂತರ ಇನ್ನು ಎನ್ ಎಸ್ ಕ್ಯೂ ಎಫು ಮತ್ತು ಅವು ಕೂಡ ಎರಡು ಗಂಟೆ ಅವು ಹಾಗೂ ಪ್ರಶ್ನೆ ಪತ್ರಿಕೆ ಓದಲು ಒಂದು ಕಾಲ್ಗ ಹದಿನೈದು ನಿಮಿಷ ಟೈಮ್ ಇರ್ತದೆ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸಾಂಕೇತಿಕ ವಿವರಗಳಂದರೆ ನಿಮ್ಮದು ಸಬ್ಜೆಕ್ಟ್ ಕೋಡ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಂಡು ನೋಡ್ಬೇಕಾಗುತ್ತೆ ಇದು ಇಂಗ್ಲೀಷಲ್ಲಿ ಕೂಡ ನಿಮಗೆ ಟೈಮ್ ಟೇಬಲ್ ಪ್ರಕಟ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಬೇಗ ಪರೀಕ್ಷೆ ನಡೀತಿದೆ ಬೇಗ ವ್ಯಾಲ್ಯೂಷನ್ ಕೂಡ ಮಾಡ್ತಾರೆ ಎಲೆಕ್ಷನ್ ಇರೋ ಕಾರಣ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬೇಗ ನೀಟಾಗಿ ತಯಾರಿ ಮಾಡ್ಕೊಳ್ಳಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್